ಹಾಯ್ ಫ್ರೆಂಡ್ಸ್, ಈ ರೀತಿ ವಿಡಿಯೋ ಹೇಗೆ ಕ್ರಿಯೇಟ್ ಮಾಡೋದಂತ ನೋಡೋಣ. ಅಲೈಟ್ ಮೋಷನ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾನು ವಿಡಿಯೋ ರೇಷನ 4:5 ತೊಗೊಂಡಿದ್ದೀನಿ. ಅದಾದಮೇಲೆ ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಮೇಜ್ನ ಆ್ಯಡ್ ಮಾಡೋಣ. ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ. ಇಮೇಜ್ ಆ್ಯಂಡ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಇದೇ ಇಮೇಜ್ ಬೇಕಿತ್ತು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಹೇಗೆ ಡೌನ್ಲೋಡ್ ಮಾಡೋದಂತನೂ ನಾನು ವಿಡಿಯೋ ಮಾಡಿದ್ದೀನಿ, ಅದನ್ನು ಐಕಾಡಲ್ಲಿ ಹಾಕಿರ್ತೀನಿ, ಪ್ಲೀಸ್ ಚೆಕ್ ಮಾಡಿ. ಈ ಇಮೇಜ್ನ ಇವಾಗ ಆ್ಯಡ್ ಮಾಡಬೇಕಂದ್ರೆ ಪ್ಲಸ್ ಸೈನ್ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ನೀವು ನೋಡ್ಬೋದು ಇಮೇಜು ಬರೀ 2 ಸೆಕೆಂಡ್ಸ್ ಬಂದಿರುತ್ತೆ. ಅದನ್ನು ಹೇಗೆ ಎಕ್ಸ್ಟೆಂಡ್ ಮಾಡೋದು ಅಂದರೆ ಎಂಡಲ್ಲಿ ಇಟ್ಕೊಂಡು ಈ ರೀತಿ ಡ್ರ್ಯಾಗ್ ಮಾಡ್ತಾ ಹೋದರೆ ಟೈಮು ಜಾಸ್ತಿ ಆಗ್ತಾ ಹೋಗುತ್ತೆ. ನನಗಿಲ್ಲಿ 10 ಸೆಕೆಂಡ್ಸ್ ತನಕ ಬೇಕು. ಸೊ ಅಲ್ಲಿವರೆಗೂ ಇಟ್ಕೊಂಡು 10 ಸೆಕೆಂಡ್ ತನಕ ಉಳಿದಿದ್ದ ಪಾರ್ಟ್ನ ಕಟ್ ಮಾಡ್ಕೊತೀನಿ. ಇವಾಗ ಕಟ್ ಮಾಡ್ಕೊತೀನಿ. ಇವಾಗ ಇಮೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಫೆಕ್ಟ್ಸಿಗೆ ಹೋಗಿ, ಆ್ಯಡ್ ಎಫೆಕ್ಟಿಗೆ ಹೋಗಿ, ಕಲರ್ ಆ್ಯಂಡ್ ಲೈಟಿಗೆ ಹೋಗಿ, ಬ್ರೈಟ್ನೆಸ್ ಆರ್ ಕಾಂಟ್ರಾಸ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಾವು ಬ್ರೈಟ್ನೆಸ್ ವ್ಯಾಲ್ಯೂನ -0.12 ಇಡ್ತಾ ಇದ್ದೀವಿ. ಕಾಂಟ್ರಾಸ್ಟ್ನ ಕೂಡ +0.12 ಇಡ್ತಾ ಇದ್ದೀವಿ. ಒಬ್ಬರು ಕೇಳಿದ್ರಿ ಹೇಗೆ ಇಮೇಜ್ಗೆ ಅಥವಾ ವಿಡಿಯೋಗೆ ಬಾರ್ಡರ್ ಹಾಕೋದಂತ. ಇವಾಗ ನಾವು ನೋಡೋಣ. ಇಲ್ಲಿ ನಾನು ತಗೊಂಡಿರೋ ಇಮೇಜ್ ಕೂಡ 4:5 ರೇಷಿಯೋದಲ್ಲಿದೆ. ಸ್ಕ್ರೀನ್ ಕರೆಕ್ಟಾಗಿ ಹೊಂದ್ಕೊಳ್ಳೋ ರೀತಿ ತೊಗೊಬೇಕು ನೀವು. ಇಲ್ಲಿ ನೀವು ನೋಡ್ಬೋದು ಕರೆಕ್ಟಾಗಿ 4:5 ಇದೆ. ಇಲ್ಲಿ 3 ಡಾಟ್ ಕಾಣಿಸ್ತಿದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಫಿಟ್ ಸ್ಕ್ರೀನ್ ಅಂತ ಇದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಫಿಟ್ ಸ್ಕ್ರೀನ್ ಅಂತ ಇದೆ, ನೆನಪಿರಲಿ. ಇವಾಗ ಬಾರ್ಡರ್ ಆ್ಯಂಡ್ ಶ್ಯಾಡೋ ಅಂತ ಇದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಸೆಕೆಂಡ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದನ್ನು ಆ್ಯಡ್ ಬಾರ್ಡರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸೆಂಟರ್ ಅಂತ ಇದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಸೈಜ್ ವ್ಯಾಲ್ಯೂನ 24 ಇಟ್ಕೊಳ್ಳಿ. ಕಲರ್ನ ವೈಟ್ ಅಥವಾ ನೀವು ಯಾವ ಕಲರ್ ಬೇಕೋ ಆ ಕಲರ್ ಇಟ್ಕೊಬೋದು. ನಾನು ಇಲ್ಲಿ ವೈಟ್ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಇಮೇಜ್ ಸ್ಟಾರ್ಟಿಂಗಲ್ಲಿ 1 ಪಾಯಿಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ, ಲಾಸ್ಟಿಗೆ 1 ಪಾಯಿಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಇಷ್ಟೇ, ಈಸಿಯಾಗಿದೆ ಅಲ್ವಾ ಬಾರ್ಡರ್ ಕ್ರಿಯೇಟ್ ಮಾಡೋದು. ಇವಾಗ ಸಾಂಗ್ ಹಾಕೋಣ. ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ, ಆಡಿಯೋ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ಯಾವ ಸಾಂಗ್ ಬೇಕೋ ಆ ಸಾಂಗ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಯಾವುದಾದ್ರೂ ಪರ್ಟಿಕ್ಯುಲರ್ ಲೈನಿಂದ ಬೇಕಾಗಿರುತ್ತೆ ಅಲ್ವಾ. ಸೊ ಒಂದ್ಸತಿ ಪ್ಲೇ ಮಾಡ್ಕೊಂಡು ನೋಡ್ಕೊಳ್ಳಿ, ನಿಮಗೆ ಎಲ್ಲಿಂದ ಬೇಕು ಅಂತ ಗೊತ್ತಾಗುತ್ತೆ. ಸೊ ನನಗೆ ಇಲ್ಲಿಂದ ಬೇಕು, ಇಲ್ಲಿಂದ ತನಕ ಇಟ್ಕೊಂಡು ಹಿಂದೆ ಇರೋ ಪಾರ್ಟ್ನ ಕಟ್ ಮಾಡ್ಕೊತೀನಿ. ಇದನ್ನೇ ಸ್ಟಾರ್ಟಿಂಗಲ್ಲಿ ಇಟ್ಕೊತೀನಿ. ಇವಾಗ ಪ್ಲೇ ಮಾಡ್ಕೊಂಡು ನೋಡ್ಕೊಳ್ಳಿ ಕರೆಕ್ಟಾಗಿ ಇದೆಯೋ ಇಲ್ಲೋ ಅಂತ. ಇವಾಗ ಫುಲ್ ಸಾಂಗ್ ಬಂದಿರುತ್ತೆ ಅಲ್ವಾ. ಸೊ 10 ಸೆಕೆಂಡ್ ತನಕ ಇಟ್ಕೊಂಡು ಉಳಿದಿದ್ದ ಪಾರ್ಟ್ನ ಕಟ್ ಮಾಡ್ಕೊಳ್ಳಿ. 10 ಸೆಕೆಂಡ್ ತನಕ ಇಟ್ಕೊಂಡು ಕಟ್ ಮಾಡಿದ್ರಾಯಿತು. ಇವಾಗ ಲಿರಿಕ್ ಹಾಕೋಣ ನಾವು. ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ, ಎಐ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾನು ಗೂಗಲಿಂದ ಸರ್ಚ್ ಮಾಡಿ ಇಟ್ಕೊಂಡಿದ್ದೀನಿ, ಈಸಿ ಆಗುತ್ತೆ ಅಂತ. ನಿಮ್ಗೆ ಯಾವ ಲೈನಿಂದ ಬೇಕೋ ಅದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಈ ರೀತಿ ಸೆಲೆಕ್ಟ್ ಆಗುತ್ತೆ. ಅವಾಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಕಾಪಿ ಅಂತ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಅಲೈಟ್ ಮೋಷನ್ಗೆ ಬಂದು ಇಲ್ಲಿ ಬಂದು ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಮತ್ತೆ ಪೇಸ್ಟ್ ಆಗುತ್ತೆ. ರೋಬೋಟ್ ರೆಗ್ಯುಲರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾನು ಫ್ಲವರ್ ಬ್ಲೂಮ್ ಅಂತ ಒಂದು ಫಾಂಟ್ ಇದೆ, ಅದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಬೇಕಿದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಅದ್ರ ಪಕ್ಕ ಇರೋದು 18 PT ಅಂತ ಇದೆಯಲ್ಲ, ಅದು ಫಾಂಟ್ ನಾವು ಸೈಜ್ ಎಷ್ಟಾದರೂ ಜಾಸ್ತಿ ಮಾಡ್ಕೊಬೋದು. ನಾನು ಇಲ್ಲಿ 40 PT ಇಟ್ಕೊಂಡಿದ್ದೀನಿ. ಅದ್ರ ಪಕ್ಕ ಇರೋದು ಕಲರ್ ಬಾಕ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಯಾವ ಕಲರ್ ಬೇಕೋ ಆ ಕಲರ್ ಇಟ್ಕೊಬೋದು. ನಾನಿಲ್ಲಿ ವೈಟ್ ಇಟ್ಕೊಂಡಿದ್ದೀನಿ. ಅದಾದಮೇಲೆ ನಿಮಗೆ ಎಲ್ಲಿ ಬೇಕೋ ಅಲ್ಲಿ ಪ್ಲೇಸ್ ಮಾಡಿ ಇಟ್ಕೊಳ್ಳಿ. ಅದಾದಮೇಲೆ ನಿಮ್ಮದು ಎಡಿಟಿಂಗ್ ಆಗಿತ್ತು ಅಂದರೆ ರೈಟ್ ಮಾರ್ಕ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಈ ಲಿರಿಕು ಎಲ್ಲಿನ ತನಕ ಬರುತ್ತೆ ಅಂತ ನೋಡ್ಕೊಳ್ಳಿ. ನೋಡ್ಕೊಂಡಾದಮೇಲೆ ಅಲ್ಲಿವರೆಗೂ ಅದನ್ನು ಎಕ್ಸ್ಟೆಂಡ್ ಮಾಡ್ಕೊಳ್ಳಿ.
ಇವಾಗ ಇನ್ನೊಂದು ಸತಿ ಪ್ಲೇ ಮಾಡ್ಕೊಂಡು ನೋಡ್ಕೊಳ್ಳಿ ಕರೆಕ್ಟಾಗಿ ಬಂದಿದೆಯೋ ಇಲ್ಲೋ ಅಂತ. ಇವಾಗ ಇನ್ನೊಂದು ಲಿರಿಕ್ಸ್ ನಾವು ಹೇಗೆ ಈಸಿಯಾಗಿ ಹಾಕೋದಂತ ನೋಡೋಣ. ಈ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಡಬಲ್ ಬಾಕ್ಸ್ ಕಾಣ್ತಿದೆಯಲ್ಲ, ಇದ್ರ ಮೇಲೆ ಸೆಲೆಕ್ಟ್ ಮಾಡಿ ಕಾಪಿ ಲೇಯರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಮಗೆ ನೆಕ್ಸ್ಟು ಲಿರಿಕ್ ಎಲ್ಲಿಂದ ಬರುತ್ತೆ ಅಂತ ಮತ್ತೆ ಪ್ಲೇ ಮಾಡ್ಕೊಂಡು ನೋಡ್ಕೊಳ್ಳಿ. ಸೊ ನನಗೆ ಇಲ್ಲಿಗೆ ಬರುತ್ತೆ, ಅದೇ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಲೇಯರ್ ಕೊಡಿ. ಸೆಕೆಂಡ್ನೇ ಟೆಕ್ಸ್ಟ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಡಿಟ್ ಟೆಕ್ಸ್ಟಿಗೆ ಹೋಗಿ ಈ ಟೆಕ್ಸ್ಟ್ನ ಎರೇಸ್ ಮಾಡಿ, ಮತ್ತೆ ಗೂಗಲಿಂದ ಹೋಗಿ ಮತ್ತೆ ನೆಕ್ಸ್ಟ್ ಲಿರಿಕ್ಸ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿಕೊಂಡು ಮತ್ತೆ ಅಲೈಟ್ ಮೋಷನ್ಗೆ ಬಂದು ಇಲ್ಲಿ ಪೇಸ್ಟ್ ಮಾಡಿ. ಇದೇ ರೀತಿ ನೀವು ಎಲ್ಲ ಟೆಕ್ಸ್ಟ್ನೂ ಹಾಕ್ಕೊಳ್ಳಿ. ಪ್ರತಿಯೊಂದು ಲಿರಿಕ್ದು ಹೇಳಿದರೆ ವೀಡಿಯೋ ಲೆಂತಿ ಆಗುತ್ತೆ, ಅದಕ್ಕೆ ನಾನು ಹೇಳಿಲ್ಲ. ಎರಡು ಲಿರಿಕ್ ಹಾಕೋದು ಹೇಳ್ಕೊಟ್ಟಿದ್ದೀನಿ. ಇವಾಗ ನಾನು ಎಲ್ಲ ಲಿರಿಕ್ನೂ ಹಾಕ್ಕೊಂಡು ಬರ್ತೀನಿ. ಇವಾಗ ಈ ಫಸ್ಟ್ ಒನ್ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಫೆಕ್ಟ್ಸಿಗೆ ಹೋಗಿ, ಆ್ಯಡ್ ಎಫೆಕ್ಟಿಗೆ ಹೋಗಿ, ಟೆಕ್ಸ್ಟಿಗೆ ಹೋಗಿ, ಟೆಕ್ಸ್ಟ್ ಸ್ಪೇಸಿಂಗ್ ಅಂತ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಈ ಎಫೆಕ್ಟು ಇದೇ ಫಾಂಟು ಫ್ಲವರ್ ಬ್ಲೂಮ್ ಇಟ್ಕೊಂಡಿದ್ರೆ ಮಾತ್ರ ಯೂಸ್ ಮಾಡಿ, ಇಲ್ಲಾಂದರೆ ಈ ಎಫೆಕ್ಟ್ನ ಸ್ಕಿಪ್ ಮಾಡಿ. ಲೆಟರ್ ಸ್ಪೇಸಿಂಗ್ನ ನಾನಿಲ್ಲಿ 5% ಇಟ್ಕೊಂಡಿದ್ದೀನಿ. ಅದಾದಮೇಲೆ ಆ್ಯಡ್ ಎಫೆಕ್ಟಿಗೆ ಹೋಗಿ, ಮೂವ್ ಆನ್ ಟ್ರಾನ್ಸ್ಫಾರ್ಮಿಗೆ ಹೋಗಿ, ಅಲ್ಲಿ ವಿ ಶೇಕ್ ಅಂತ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ವಿ ಶೇಕ್ ಅಂತ ಲಾಸ್ಟಿಗಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರಲ್ಲಿ ಆ್ಯಂಪ್ಲಿಟ್ಯೂಡ್ನ 1.6 ಇಡಿ, 1.6, ಫ್ರೀಕ್ವೆನ್ಸಿನ 0.8 ಇಡಿ, 0.8 ಅಷ್ಟೇ. ಆ್ಯಂಪ್ಲಿಟ್ಯೂಡ್ ಮತ್ತು ಫ್ರೀಕ್ವೆನ್ಸಿ ಇಡಬೇಕು ಇಲ್ಲಿ ವ್ಯಾಲ್ಯೂಸು, ಉಳಿದಿದ್ದೆಲ್ಲ ಅದೇ ವ್ಯಾಲ್ಯೂಸ್ ಇರುತ್ತೆ, ಬೇರೆ ಏನು ವ್ಯಾಲ್ಯೂಸ್ ಇಡೋ ಅವಶ್ಯಕತೆ ಇರಲ್ಲ. ಇವಾಗ ಆ್ಯಡ್ ಎಫೆಕ್ಟಿಗೆ ಹೋಗಿ ಒಪ್ಯಾಸಿಟಿ ಆರ್ ವಿಸಿಬಿಲಿಟಿ ಅಂತ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರಲ್ಲಿ ಫೇಡ್ ಇನ್ ಆರ್ ಔಟ್ ಅಂತ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಲ್ಲಿ ಇನ್ನ ನಾವು 0.24 ಸೆಕೆಂಡ್ ಇಡೋಣ, ಔಟ್ನ ನಾವು 0.24 ಸೆಕೆಂಡ್ ಇಡೋಣ. ಇವಾಗ ಬ್ಯಾಕ್ ಬನ್ನಿ, ಇಲ್ಲಿ 3 ಡಾಟ್ ಕಾಣಿಸ್ತಿದೆಯಲ್ಲ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕಾಪಿ ಎಫೆಕ್ಟ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ಬ್ಯಾಕ್ ಬನ್ನಿ, ಸೆಕೆಂಡ್ ಒನ್ ಲಿರಿಕ್ ಮೇಲೆ ಸೆಲೆಕ್ಟ್ ಮಾಡಿ ಎಫೆಕ್ಟ್ಸಿಗೆ ಹೋಗಿ, 3 ಡಾಟಿಗೆ ಹೋಗಿ ಪೇಸ್ಟ್ ಎಫೆಕ್ಟ್ಸ್ ಕೊಡಿ. ಇದೇ ರೀತಿ ನೀವು ಎಲ್ಲ ಲಿರಿಕಿಗೂ ಎಫೆಕ್ಟ್ಸಿಗೆ ಹೋಗಬೇಕು, ಪೇಸ್ಟ್ ಎಫೆಕ್ಟ್ಸ್ನ ಕೊಡಬೇಕು. ಆವಾಗ ಈ ರೀತಿ ವಿಡಿಯೋ ಬರುತ್ತೆ. ತುಂಬ ಸಿಂಪಲಾಗೆ ಮತ್ತು ಚೆನ್ನಾಗಿದೆ. ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ, ನನಗೆ ನೀಟಾಗಿ ಗೊತ್ತಾಗುತ್ತೆ. ಇವಾಗ ಸೋಷಿಯಲ್ ಮೀಡಿಯಾ ಲೋಗೋ ಮತ್ತು ಚಾನಲಿನ ನೇಮ್ನ ಹೇಗೆ ಹಾಕೋದಂತನೂ ನಾನು ವಿಡಿಯೋ ಮಾಡಿದ್ದೀನಿ, ಅದಕ್ಕೆ ನಾನು ಇಲ್ಲಿ ತೋರಿಸಿಲ್ಲ. ಐ ಕಡಲ್ಲಿ ನಾನು ಹಾಕಿರ್ತೀನಿ, ಪ್ಲೀಸ್ ಚೆಕ್ ಮಾಡಿ ಆ ವಿಡಿಯೋನ ನಿಮಗೆ ಬೇಕಾಗಿದ್ದರೆ. ಇವಾಗ ವಿಡಿಯೋನ ಕ್ರಿಯೇಟ್ ಮಾಡಾಯಿತು, ಇದನ್ನು ಹೇಗೆ ನಾವು ಗ್ಯಾಲ್ರಿಗೆ ಸೇವ್ ಮಾಡೋದಂತ ನೋಡೋಣ. ಸೆಟ್ಟಿಂಗ್ ಐಕಾನ್ ಪಕ್ಕದಲ್ಲಿರೋ ಆರೋ ಮ್ಯಾಗೆ ಕಾಣಿಸ್ತಿದೆಯಲ್ಲ ಅದ್ರ ಮ್ಯಾಗೆ ಕ್ಲಿಕ್ ಮಾಡಿ, ವಿಡಿಯೋ ಮ್ಯಾಗೆ ಕ್ಲಿಕ್ ಮಾಡಿ. ಇದೇ ಸೆಟ್ಟಿಂಗ್ ಇಟ್ಕೊಂಡ್ರಿ ಅಂದರೆ ವಿಡಿಯೋ ಕ್ವಾಲಿಟಿ ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಸತಿ ಇಟ್ಕೊಂಡು ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ. ಎಕ್ಸ್ಪೋರ್ಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನನ್ನ ಭಾವನೆ. ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ, ಅವ್ರಿಗೂ ಯೂಸ್ ಆಗ್ಬೋದು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ಹಾಕೋ ನೆಕ್ಸ್ಟ್ ವಿಡಿಯೋಸು ನಿಮಗೆ ಬಂದು ಮೊದಲು ತಲುಪುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನನ್ನ ಸಪೋರ್ಟ್ ಮಾಡ್ತಾಯಿರಿ.